ಐಪಿಎಲ್ ಸೀಸನ್ 16ರಲ್ಲಿ ಆರ್ಸಿಬಿ ಈ ಬಾರಿ ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದೆ. ಸದ್ಯ 8 ಪಂದ್ಯಗಳಲ್ಲಿ 4ರಲ್ಲಿ ಸೋಲು 4ರಲ್ಲಿ ಗೆಲುವನ್ನು ದಾಖಲಿಸಿದ್ದು ಪ್ಲೇ ಆಫ್ ಹಂತಕ್ಕೆ ತಲುಪಬೇಕಾದರೆ ಉಳಿದ 6 ಪಂದ್ಯಗಳಲ್ಲಿ 4ರಲ್ಲಿ ಗೆಲುವನ್ನು ದಾಖಲಿಸಲೇಬೇಕಾದ ಅನಿವಾರ್ಯತೆ ಇದೀಗ ಆರ್ಸಿಬಿ ತಂಡಕ್ಕೆ ಇದೆ. ಸದ್ಯ ಆರ್ಸಿಬಿ ಕೇವಲ 3 ಆಟಗಾರರನ್ನು ಮಾತ್ರ ನಂಬಿಕೊಳ್ಳುತ್ತಿದ್ದು ಮಿಡಲ್ ಆರ್ಡರ್ನಲ್ಲಿ ಆರ್ಸಿಬಿ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ತಂಡಕ್ಕೆ ರನ್ ತಂದುಕೊಡದೇ ಇರೋದು ಇದೀಗ ತಂಡ ಸಂಕಷ್ಟ ಎದುರಿಸುವ ಹಾಗೆ ಆಗಿದ್ದು ಇತ್ತ ಆರ್ಸಿಬಿ ಅಭಿಮಾನಿಗಳು ಸಹ ಈ ವಿಚಾರವಾಗಿ ಬೇಸರವನ್ನು ಹೊರಹಾಕುತ್ತಿದ್ದಾರೆ. ಹೀಗಿರುವಾಗ ಇದೀಗ ಆರ್ಸಿಬಿ ಉಳಿದಿರೋ 6 ಪಂದ್ಯಗಳ ಪೈಕಿ ಗೆಲುವನ್ನು ದಾಖಲಿಸಬೇಕಾದರೆ ಈ ಬಾರಿ ಆರ್ಸಿಬಿ ಒಂದಿಷ್ಟು ತಂಡದಲ್ಲಿ ಬದಲಾವಣೆ ಮಾಡಲೇಬೇಕಾದ ಅನಿವಾರ್ಯತೆ ಇದ್ದು ತಂಡ ಲಕ್ನೋ ವಿರುದ್ಧದ ಪಂದ್ಯಕ್ಕೆ 5 ಬದಲಾವಣೆ ಮಾಡೋದಕ್ಕೆ ಮುಂದಾಗಲಿದೆಯಾ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಮನೆ ಮಾಡಿದೆ. ಹಾಗಾದರೆ ಯಾವ ಆಟಗಾರನ ಬದಲಾಗಿ ಯಾವ ಆಟಗಾರ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅನ್ನೋದ ಲೆಕ್ಕಾಚಾರಗಳನ್ನು ನೋಡೋದಾದರೆ ಮೊದಲನೆಯದಾಗಿ ವಲಿಂದು ಹಸರಂಗ ಬದಲಿಗೆ ಸ್ಫೋಟಕ ಬ್ಯಾಟ್ಸ್ಮನ್ ಮೈಕೆಲ್ ಬ್ರೇಸ್ವೆಲ್ ಅವರನ್ನು 11ರ ಬಳಗದಲ್ಲಿ ಆಡಿಸುವುದು. ಹೌದು, ವಲಿಂದು ಹಸರಂಗ ಈ ಸೀಸನ್ನಲ್ಲಿ ಉತ್ತಮ ಪ್ರದರ್ಶನ ತೋರುವಲ್ಲಿ ಎಡವಿದ್ದು ಕಳೆದ ಪಂದ್ಯ ಹೊರತುಪಡಿಸಿದರೆ ಹಸರಂಗ ಬೌಲಿಂಗ್ನಲ್ಲಿ ದುಬಾರಿಯಾಗೋ ಜೊತೆಯಲ್ಲಿ ಬ್ಯಾಟಿಂಗ್ನಲ್ಲೂ ಅಬ್ಬರಿಸುತ್ತಿಲ್ಲ. ಹೀಗಾಗಿ ಹಸರಂಗ ಜಾಗಕ್ಕೆ ಮೈಕೆಲ್ ಬ್ರೇಸ್ವೆಲ್ ಅವರನ್ನು ಕರೆತಂದರೆ ಅಬ್ಬರದ ಬ್ಯಾಟಿಂಗ್ ಜೊತೆಯಲ್ಲಿ ಬೌಲಿಂಗ್ನಲ್ಲೂ ತಂಡಕ್ಕೆ ಸಹಕಾರಿಯಾಗಲಿದ್ದಾರೆ. ಎರಡನೇ ಬದಲಾವಣೆ ಎಂದರೆ ಶಹಬಾಜ್ ಅಹಮದ್ ಬದಲಾಗಿ ಅನುಜ್ ರಾವತ್. ಸದ್ಯ ಶಹಬಾಜ್ ಉತ್ತಮ ಫಾರ್ಮ್ನಲ್ಲಿ ಇಲ್ಲದೆ ರಂಗಾಗಿ ಪರದಾಡುತ್ತಿದ್ದಾರೆ. ಈ ಜಾಗಕ್ಕೆ ಅನುಜ್ ರಾವತ್ ಅವರನ್ನು ಆಡಿಸುವ ಮೂಲಕ 3ನೇ ಕ್ರಮಾಂಕದಲ್ಲಿ ಕಣಕ್ಕೆ ಇಳಿಸಬೇಕು. ಸದ್ಯ ಅನುಜ್ ರಾವತ್ ಕೂಡ ರನ್ಗೆ ಪರದಾಡುತ್ತಿದ್ದರೂ ಸಹ ಸದ್ಯ ಅನುಜ್ ರಾವತ್ ಆಡಿರುವುದು 2 ಪಂದ್ಯಗಳು. ಹೀಗಾಗಿ ಒಂದಿಷ್ಟು ಅವಕಾಶವನ್ನು ನೀಡುವ ಪ್ರಯತ್ನಕ್ಕೆ ಆರ್ಸಿಬಿ ಕೈ ಹಾಕಬೇಕು. ಇನ್ನು ಅನುಜ್ ರಾವತ್ ಕಳೆದ ಸೀಸನ್ನಲ್ಲಿ ಓಪನಿಂಗ್ ಮತ್ತು 3ನೇ ಕ್ರಮಾಂಕದಲ್ಲಿ ತಂಡಕ್ಕೆ ರನ್ ತಂದುಕೊಡುವ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಹೀಗಾಗಿ ಅನುಜ್ ರಾವತ್ ಅವರನ್ನು 3ನೇ ಕ್ರಮಾಂಕದಲ್ಲಿ ಆಡಿಸುವ ಪ್ರಯತ್ನಕ್ಕೆ ಆರ್ಸಿಬಿ ಕೈ ಹಾಕಬೇಕು. ಇನ್ನು 3ನೇ ಬದಲಾವಣೆ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್. ಹೌದು, ಸುಯೇಶ್ ಪ್ರಭುದೇಸಾಯಿ ಬದಲಾಗಿ ಕರಣ್ ಶರ್ಮಾ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸುವುದು. ಬ್ಯಾಟಿಂಗ್ನಲ್ಲಿ ಸುಯೇಶ್ ಪ್ರಭುದೇಸಾಯಿ ಆಡಿಸಿ ನಂತರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಪಿನ್ ವಿಭಾಗದಲ್ಲಿ ಕರಣ್ ಶರ್ಮಾ ಅವರನ್ನು ಬಳಸುವುದರ ಮೂಲಕ ಹಸರಂಗ ಜಾಗ ತುಂಬುವ ಜೊತೆಯಲ್ಲಿ ತಂಡಕ್ಕೆ ಸುಯೇಶ್ ಅವರನ್ನು ಬ್ಯಾಟಿಂಗ್ನಲ್ಲಿ ಬಳಸಿಕೊಳ್ಳಬಹುದು. ಇನ್ನು 4ನೇ ಬದಲಾವಣೆ ಅಂದರೆ ಅದು ಹರ್ಷಲ್ ಪಟೇಲ್. ಹರ್ಷಲ್ ಪಟೇಲ್ ಬದಲಾಗಿ ಮನೋಜ್ ಬಾಂಡಗೆ ಅವರನ್ನು ಆಡಿಸುವುದು. ಹೌದು, ಸದ್ಯ ಹರ್ಷಲ್ ಪಟೇಲ್ ಬೌಲಿಂಗ್ನಲ್ಲಿ ದುಬಾರಿಯಾಗಿದ್ದು ಹೀಗಾಗಿ ಹರ್ಷಲ್ ಪಟೇಲ್ ಬದಲಾಗಿ ಆಲ್ರೌಂಡರ್ ಮನೋಜ್ ಬಾಂಡಗೆಗೆ ಅವಕಾಶ ನೀಡುವುದು. ಮನೋಜ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ತಂಡಕ್ಕೆ ಬಲ ತುಂಬುವ ಸಾಮರ್ಥ್ಯ ಹೊಂದಿರುವ ಆಟಗಾರರಾಗಿದ್ದಾರೆ. ಇನ್ನು ಕೊನೆಯ ಮತ್ತು 5ನೇ ಬದಲಾವಣೆ ಅಂದರೆ ಡೇವಿಡ್ ವೆಲ್ಲಿ ಬದಲಾಗಿ ಹೇಜಲ್ ವುಡ್ ಅವರನ್ನು ಕಣಕ್ಕೆ ಇಳಿಸುವುದು. ಆ ಮೂಲಕ ಬೌಲಿಂಗ್ ವಿಭಾಗ ಇನ್ನಷ್ಟು ಬಲಪಡಿಸುವುದು. ಈ ರೀತಿ 5 ಬದಲಾವಣೆ ಮಾಡಿದರೆ ಲಕ್ನೋ ವಿರುದ್ಧ ಆರ್ಸಿಬಿ ಮಿಡಲ್ ಆರ್ಡರ್ನಲ್ಲಿ ಒಂದಿಷ್ಟು ಬಲ ಸಿಗುವ ಸಾಧ್ಯತೆಗಳಿದ್ದು, ಆದರೆ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ 5 ಬದಲಾವಣೆ ಮಾಡೋ ಕಠಿಣ ನಿರ್ಧಾರಕ್ಕೆ ಆರ್ಸಿಬಿ ಬರಲಿದೆಯಾ ಅದು ನೋಡಬೇಕು. ಹಾಗಾದರೆ ನಿಮ್ಮ ಪ್ರಕಾರ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಯಾವೆಲ್ಲ ಬದಲಾವಣೆಗೆ ಮುಂದಾಗಬೇಕು ಕಮೆಂಟ್ ಮಾಡಿ ತಿಳಿಸಿ.